ನೋಡಿ ನೋಡ್ರಿ, ದಾರ ರೇಷ್ಮೆ ದಾರ ಆಗಲಿ ಕಾಟನ್ ದಾರ ಆಗಲಿ, ದಾರದ ಬಗ್ಗೆ ಹೇಳಬೇಕಂದ್ರೆ ಬಹಳ ಮಹತ್ವವಾದ ವಿಷಯಗಳು. ದಾರ ಹೆಣ್ಣಿನ ಬಾಳೆಗೆ ಒಂದು ಪವಿತ್ರವಾದ ಒಂದು ದಾರ, ಅದು ರೇಷ್ಮೆ ದಾರ ಆಗಿರಲಿ ಅರ್ಶಿನ ದಾರ ಆಗಿರಲಿ. ಅರ್ಶಿನ ಕಟ್ಟೆ ದಾರ 3 ಗಂಟು ಹಾಕಿದರೆ ಅದು ಹೆಣ್ಣಿನ ಬಾಳೆಗೆ ಒಂದು ಬೆಳಕು. ಗಂಡು ಹೆಣ್ಣಿನ ಬಾಳಲ್ಲಿ ಬಂದು ಪ್ರತಿ ಕ್ಷಣ ಕ್ಷಣದಲ್ಲೂ ಅವಳಿಗೆ ಬೆನ್ನೆಲುಬಾಗಿ ನಿಂತು ಜೀವನ ಪೂರ ಜೊತೆಯಾಗಿ ಕಳೆಯುವಂಥ ಒಂದು ನಂಟು ಆ ದಾರದಲ್ಲಿರ್ತದೆ. ಆ ದಾರ 8ರಲ್ಲಿ ನಂಟು ನಮ್ಮ ಜೀವನ ಅಂತ ದಾರಿನ ಮಹತ್ವ ಭಾಳ ದೊಡ್ಡದು. ಅಣ್ಣನಿಗೆ ರೇಷ್ಮೆ ದಾರ ಕಟ್ಟಿದರೆ ಅಣ್ಣನಿಗೆ ದೊಡ್ಡ ಒಂದು ಆಶೀರ್ವಾದ ಸಿಕ್ಕಂತೆ. ಅದೇ ಗಂಡ ಹೆಂಡತಿ ಗಂಡ ಹೆಣ್ಮಕ್ಕಳಿಗೆ 3 ಗಂಟು ಹಾಕಿದರೆ ಅದು ಸಾಯುತನ ಅವರವರ ಜೊತೆ ಇರುವಂಥ ಒಂದು ಗಂಟು ನಂಟು ಅಂತಾರೆ. ಅಂಥ ಒಂದು ಜೀವನ ಸರಳವಾಗಿ ಸುಗಮವಾಗಿ ವರ್ಷಾನು ವರ್ಷಗಟ್ಟಲೆ 30 ವರ್ಷ 50 ವರ್ಷ ನಾವೇ ನೋಡಿದ್ದೀವಿ. 60-70 ವರ್ಷಗಟ್ಟಲೆ ಆದರೂ ಗಂಡನ ಜೊತೆ ಬಾಳ್ವೆ ಮಾಡಿ ಮಕ್ಕಳ ಹಡಿದು ಜೀವನ ಎಲ್ಲ ಗೆದ್ದು ಹೋಗಿದ್ದಾರೆ. ಆಗಿನ ಕಾಲದ ಜನರು ಈಗಿನ ಕಾಲದ ಜನರಿಗೆ ಆ ಗಂಟಿನ ಮಹತ್ವನೇ ಗೊತ್ತಿಲ್ಲ. ಎಷ್ಟೋ ಜನ ತಾಳಿನೇ ಧರಿಸೋದಿಲ್ಲ. ಆ ತಾಳಿನ ಧರಿಸಿದ್ರು ಕೈಯಲ್ಲಿ ಹಾಕೊಂಡ್ಬಿಡ್ತಾರೆ. ರಾತ್ರಿ ಬೆಳಗ್ಗೆ ನೋಡ್ತಾರೆ ಹಾಕೊಳ್ಳೋ ಬೇಡೋ ಅಂಥೇಳಿ ಮತ್ತೆ ಕೈಯಲ್ಲೇ ಉಳಿದ್ಬಿಟ್ಟಿರ್ತದೆ. ಆದರೆ ಅದರ ಮೇಲೆ ಭಕ್ತಿ ಭಯ ಕಡಿಮೆ ಆಗ್ತಾ ಬಂದಿದೆ ನಮ್ಮ ದೇಶದೊಳಗೆ. ಯಾರೇ ಹೆಣ್ಮಕ್ಳು ಇರಲಿ, ಅದು ರೇಷ್ಮೆ ಗಂಟಿರ್ತದೆ. ಕರಿ ದಾರನೇ ಇರಲಿ, ಅರ್ಶಿನ ದಾರನೇ ಇರಲಿ, ಇಲ್ಲ ದೇವ್ರ ಶಕ್ತಿ ಕೊಟ್ಟರೆ ಒಂದು ಇದರದು ಬಂಗಾರದ ದಾರನೇ ಇರಲಿ, ಅದು ಹೆಣ್ಮಕ್ಳಿಗೆ ಶೋಭೆ ತರುವಂಥ ಅರಿಶಿನ ಕುಂಕುಮ ತಾಳಿ ಕಾಲುಂಗರ ಕಿವಿ ಹೂವು ಜುಮುಕಿ ಇವೆಲ್ಲ ಹೆಣ್ಣಿಗೆ ಶೋಭೆ ತಂದುಕೊಡುವಂಥ ಒಂದು ಮಹತ್ವವಾದ ವಿಷಯ. ಹೆಣ್ಣಿಗೆ ದಾರಿನ ಮಹತ್ವ ಏನೆಂಬುದು ಹೇಳಿದ್ದೀನಿ. ನಾ ಹೇಳಿದ್ದು ನೀವು ಇಷ್ಟವಾದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್, ಸೀ ಯೂ.